ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸವಿಂಗಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ತುಂಬ ಏನು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಟೈಮ್ ಇದೆ 3:54, 15ನೇ ತಾರೀಕು, 2ನೇ ತಿಂಗಳು 2023 ಅಂತ ಡೇಟ್ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಟೈಮ್ ಇದೆಯಲ್ಲ, ಇಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ. ನನಗೆ ಗಡಿಯಾರ ಥರ ಬೇಕು ನನಗೆ ಅಂತಂತಂದರೆ ಏನು ಮಾಡಬೇಕು? ಕಂಪ್ಯೂಟರ್ ಒಳಗೆ ಇಲ್ಲಿ ಒಂದು ಮೇನು ಗಡಿಯಾರ ಥರ ಬರಬೇಕು, ಒಂದು ವಾಲ್ ಗಡಿಯಾರ, ವಾಲ್ ಕ್ಲಾಕ್ ಥರ ಬೇಕು ನನಗೆ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಯಾವ ರೀತಿ ಸೆಟ್ಟಿಂಗ್ಸ್ ಮಾಡಬೇಕು, ಯಾವ ರೀತಿ ಇಲ್ಲ ಅನ್ನೋದನ್ನು ನಾನು ಪ್ರತಿಯೊಂದನ್ನು ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂದೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ, ಆಲ್ ಅಂತ ನೋಟಿಫಿಕೇಶನ್ ಬರ್ತದೆ, ಕ್ಲಿಕ್ ಮಾಡ್ಕೊಂಬಿಡ್ರಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳಲ್ಲಿ ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೀರು ನೋಟಿಫಿಕೇಶನ್ ಬರ್ತದೆ. ಈ ಮೂಲಕ ಹಲವಾರು ರೀತಿ ಹಲವಾರು ಬಗೆಯ ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ, ಪ್ರತಿದಿನ ಈ ರೀತಿಯ ಒಂದು ಒಳ್ಳೊಳ್ಳೆ ಟಿಪ್ಸು, ಒಳ್ಳೊಳ್ಳೆ ಟ್ರಿಕ್ಸನ್ನು ಕಂಪ್ಯೂಟರ್ ಬಗ್ಗೆ, ಫೋಟೋಶಾಪ್ ಬಗ್ಗೆ, ಪ್ರಿಂಟರ್ ಬಗ್ಗೆ, ಜೆರಾಕ್ಸ್ ಮಿಷನ್ನು, ಲ್ಯಾಮಿನೇಷನ್ನು, ಅನೇಕ ರೀತಿಯ ವೆಬ್ಸೈಟ್ಸು, ಆಮೇಲೆ ಅನೇಕ ರೀತಿಯ ಒಂದು ನಾನಾ ರೀತಿಯ ನಾನಾ ಬಗೆಯ ನಾನಾ ವಿವಿಧ ರೀತಿಯ ವಿವಿಧ ಬಗೆಯ ಒಂದು ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಪ್ರಸ್ತಾಪ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಬೇಕಾಗಿದೆ ವಿನಂತಿ. ಓಕೆ ಫ್ರೆಂಡ್ಸ್, ಜಾಸ್ತಿ ತಲೆ ಕೊರೆಯೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಆ ಗಡಿಯಾರನ ಯಾವ ರೀತಿಯ ಒಂದು ಸ್ಕ್ರೀನ್ ಮೇಲೆ ನಾನು ತರಬೇಕು, ಆ ಗಡಿಯಾರವನ್ನು ಯಾವ ರೀತಿ ಒಂದು ಸ್ಕ್ರೀನ್ ಮೇಲೆ ತಗೊಂಡು ಸೆಟ್ ಮಾಡಬೇಕು, ಆ ಗಡಿಯಾರವನ್ನು ನಾನು ಯಾವ ರೀತಿ ಒಂದು ಡೆಸ್ಕ್ಟಾಪ್ನೊಳಗೆ ಒಂದು ಇಲ್ಲಿ ಈ ಥರ ಬರೋಂಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಕಂಪ್ಯೂಟರ್, ಸಾರಿ ಕ್ಷಮಿಸಿ, ನಿಮ್ಮ ಕಂಪ್ಯೂಟರ್ನ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಕಸಿ ಇಲ್ಲಿ ಬನ್ನಿ, ಇಲ್ಲಿ ಮೌಸ್ ಕ್ಲಿಕ್ ಮಾಡಿದ್ದೀನಲ್ಲ, ಗೆಜೆಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಬರ್ತೈತಿ, ಇಲ್ಲಿ ನೋಡ್ತಿರ್ಬೋದು ಕ್ಲಾಕ್ ಅಂತಿದೆ, ಇಲ್ಲಿ ಬಂದು ಕ್ಲಾಕ್ ಇದೆಯಲ್ಲ. ಓಕೆ, ಇದನ್ನ ಈ ಕಡೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಓಕೆನಾ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಇಲ್ಲಿ. ನಾ ಇದು ವಿಂಡೋಸ್ 7ಗೆ ಮಾತ್ರ ಅನ್ವಯ ಆಗುತ್ತೆ. ವಿಂಡೋಸ್ 8, ವಿಂಡೋಸ್ 9, ವಿಂಡೋಸ್ 10, ವಿಂಡೋಸ್ 11 ಇವರ ಹಲವಾರು ಇದೇ ಆಪ್ಷನ್ಸ್ ಇರ್ತವೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಪ್ಷನ್ಸ್ ಇರ್ತವೆ, ಟ್ರೈ ಮಾಡಿ ನೋಡಿ. ಓಕೆನಾ, ಇದು ವಿಂಡೋಸ್ 7 ಇದೆ. ವಿಂಡೋಸ್ 7ಗೆ ನಾನು ಪ್ರಾಕ್ಟಿಕಲ್ ಆಗಿ ತೋರ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರ ಸೆಟ್ಟಿಂಗ್ಸಿಗೆ ಬರ್ತೀನಿ ನಾನು, ಇಲ್ಲಿ ಒಂದು ಪನರ್ ಸಿಂಬಲ್ ಇದೆ, ಇಲ್ಲಿ ಸೆಟ್ಟಿಂಗ್ಸಿಗೆ ಬರ್ತೀನಿ. ಸೆಟ್ಟಿಂಗ್ಸಿಗೆ ಬಂದ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತೈತಿ, ಸೊ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಏನು ಮಾಡಬೇಕು ಅಂತಂತಂದರೆ, ಶೋ ದ ಸೆಕೆಂಡ್ ಹ್ಯಾಂಡ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇನಂದ್ರೆ ಕರೆಂಟ್ ಕಂಪ್ಯೂಟರ್ ಟೈಮ್ ಅಂತೈತಿ, ಇಲ್ಲಿ ಟಿಕ್ ಮಾರ್ಕ್ ಇದೆ, ಓಕೆ ಅನ್ನಿ. ಓಕೆನಾ, 3:57 ಆಯಿತು. ಇದು ಫೆಬ್ರವರಿ 15 ವೆನಸ್ಡೇ ಡೇಟ್ ಇವತ್ತು. ಇಲ್ಲಿ ನೋಡ್ತಿರ್ಬೋದು ಕ್ಲಾಕ್ ರನ್ ಆಗ್ತಾ ಇದೆ ಫ್ರೆಂಡ್ಸ್. ತೋರ್ತೀನಿ ರೀ, ನೋಡ್ತಾ ಇರ್ಬೋದು. ಓಕೆ, ಟಿಕ್ 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 ಟಿಕ್. ಓಕೆ ಫ್ರೆಂಡ್ಸ್, ಇದು ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ಹೇಳಿ ತೆಗಿಬೇಕಪ್ಪ ಬೇಕಾ ಅಂತಂತಂದ್ರೆ ಏನ್ ಮಾಡ್ಬೇಕು ಅಂತಂತಂದ್ರೆ, ಎಂಟು ಮಾರ್ಕ್